ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಮೂರು ರೋಮಿನ ಕ್ರೈಸ್ತ ಸಭೆಯು ತಮ್ಮ ಸ್ವಕಲ್ಪಿತ ತತ್ವಗಳೊಂದಿಗೆ ಆಕೆಯ ಸಿದ್ಧಾಂತಗಳನ್ನು ತಿರಸ್ಕರಿಸುವ ಎಲ್ಲಾ ನಾಸ್ತಿಕರು ಬೆಂಕಿ ಮತ್ತು ಗಂಧಕಗಳು ಉರಿಯುವಿಕೆಯ ನಿತ್ಯ ನಿರಂತರವಾದ ಯಾತನೆಗೊಳಗಾಗುವುದು ದೇವರ ಉದ್ದೇಶವಾಗಿದೆ ಎಂದು ಪ್ರತಿಪಾದಿಸುತ್ತಾರೆ ಇತರರಿಗೆ ಆಕೆಯ ಶುದ್ಧೀಕರಣ ಅಥವಾ ಶುದ್ಧಿ ಲೋಕವೆಂಬ ಅಘಾನಾಶನ ಸ್ಥಳವನ್ನು ಒದಗಿಸುತ್ತಾನೆ ಆದುದರಿಂದ ದೇಹ ದಂಡನೆ ಪಾಪ ನಿವಾರಣಾರ್ಥವಾಗಿ ಉಪವಾಸ ಪ್ರಾರ್ಥನೆಗಳು ಪವಿತ್ರ ಮೋಂಬತ್ತಿಗಳು ಸುಗಂಧ ದ್ರವ್ಯ ಮತ್ತಿತರ ಉತ್ತಮವಾಗಿ ಪಾವತಿಸಿದ ಸಮರ್ಪಣಾ ಆರಾಧನೆಗಳ ಮೂಲಕ ಪಾಪ ವಿಮೋಚನೆಯನ್ನು ಪಡಕೊಳ್ಳಬಹುದೆಂದು ಭಾವಿಸಲಾಗುತ್ತದೆ ಈ ರೀತಿಯಲ್ಲಿ ಆಕೆಯು ಕ್ರಿಸ್ತನ ಈಡುಬಲಿಯ ಪರಿಣಾಮಕತ್ವ ಶಕ್ತಿಯನ್ನು ಪಕ್ಕಕ್ಕೆ ಸರಿಸುತ್ತಾಳೆ ಮತ್ತು ಮಾನವರ ನಿತ್ಯ ನಿರಂತರವಾದ ದೈವಿಕ ಪ್ರಾರಬ್ಧವನ್ನು ಯೋಜನಾ ಕಾರ್ಯಾಚರಣೆಯುಳ್ಳ ಕ್ರೈಸ್ತ ಪುರೋಹಿತರುಗಳ ಕೈಯಲ್ಲಿಡುತ್ತಾಳೆ ಅವರುಗಳು ಈ ರೀತಿಯಲ್ಲಿ ದೇವಲೋಕವನ್ನು ತಾವು ಇಷ್ಟಪಡುವವರಿಗಾಗಿ ತೆರೆಯುವ ಇಲ್ಲವೇ ಮುಚ್ಚುವ ಹಕ್ಕೇಳಿಕೆಯನ್ನು ನೀಡುತ್ತಾರೆ ಅಗೋಚರನಾದ ದೇವರ ಮತ್ತು ನಮ್ಮ ರಕ್ಷಕನಾದ ಆತನ ಪ್ರೀತಿಯ ಮಗನ ಹೃದಯದಲ್ಲಿ ತನ್ನ ಉಪಾಸಕರುಗಳ ದೈವಿಕತೆಯನ್ನು ಉನ್ನತಿಗೊಳಿಸುವ ಬದಲಾಗಿ ಆಕೆಯು ಪ್ರತಿಷ್ಠಿತರಾದ ಪೌರೋಹಿತ್ಯದ ವರ್ಗದ ವ್ಯಕ್ತಿಯೊಬ್ಬನನ್ನು ಬೋಧಕರು ಎನಿಸಿಕೊಳ್ಳಬೇಡಿರಿ ಕ್ರಿಸ್ತನೊಬ್ಬನೇ ನಿಮ್ಮ ಬೋಧಕನು ನೀವೆಲ್ಲರೂ ಸಹೋದರರು ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ ಮತ್ತು ಗುರುಗಳು ಅನಿಸಿಕೊಳ್ಳಬೇಡಿರಿ ಕ್ರಿಸ್ತನೊಬ್ಬನೇ ನಿಮಗೆ ಗುರುವು ಮತ್ತಾಯ ಇಪ್ಪತ್ತ್ಮೂರು ಎಂಟರಿಂದ ಹತ್ತು ಎಂಬ ಕರ್ತನ ಬೋಧನೆಗೆ ವಿರುದ್ಧವಾಗಿ ಸಭೆಯ ಆಡಳಿತಕ್ಕೆ ನಿಯುಕ್ತಿಗೊಳಿಸುತ್ತಾರೆ ನಿಜವಾಗಿಯೂ ಪೋಪನ ಆಡಳಿತವು ನಿಜವಾದ ಕ್ರೈಸ್ತತ್ವಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದುದನ್ನು ಪ್ರಸ್ತುತಪಡಿಸುತ್ತದೆ ಮತ್ತು ಧೈರ್ಯವಾಗಿ ಅದುವೇ ನಿಜವಾದ ಕ್ರೈಸ್ತ ಸಭೆಯಾಗಿದೆ ಎಂಬ ಹಕ್ಕೇಳಿಕೆಯನ್ನು ನೀಡುತ್ತದೆ ಸಂಪುಟ ಎರಡು ಅಧ್ಯಾಯ ಒಂಬತ್ತು ಮತ್ತು ಸಂಪುಟ ಮೂರು ಅಧ್ಯಾಯ ಮೂರನ್ನು ನೋಡಿರಿ ಸುಧಾರಣಾ ಚಳುವಳಿಯು ಪೋಪನ ಆಡಳಿತದ ಕೆಲವೊಂದು ಸಿದ್ಧಾಂತಗಳನ್ನು ತೊಡೆದುಹಾಕಿದೆ ಮತ್ತು ಅನೇಕವುಗಳನ್ನು ಆ ದುಷ್ಟ ಪದ್ಧತಿಯಿಂದ ಹೊರಗಟ್ಟಿದೆ ಸುಧಾರಕರುಗಳು ದೇವರ ವಾಕ್ಯಗಳ ಅಧ್ಯಯನದ ಕಡೆಗೆ ಜನರ ಗಮನವನ್ನು ಸೆಳೆದರು ಮತ್ತು ಅವಶ್ಯಕವಾಗಿ ಕೂಡ ವ್ಯಕ್ತಿಗತ ನ್ಯಾಯ ತೀರ್ಪಿನ ಬಗ್ಗೆ ದೇವರ ಪ್ರತಿಯೊಬ್ಬ ಮಗುವಿನ ತಾವು ಹನ್ನೆರಡು ಮಂದಿ ಅಪೋಸ್ತಲರಿಂದ ಅಧಿಕಾರ ಪಡೆದಿದ್ದೇವೆ ಎಂಬ ತಪ್ಪು ಹಕ್ಕಿ ಕೇಳಿಕೆಯನ್ನು ನೀಡುವ ಯಾವುದೇ ಪೋಪರುಗಳ ಮತ್ತು ಬೋಪರುಗಳ ಅನುಮತಿ ಇಲ್ಲದೆ ಸತ್ಯವನ್ನು ಬೋಧಿಸುವ ಹಕ್ಕನ್ನು ಮಾನ್ಯ ಮಾಡಿರುತ್ತಾರೆ ಆದರೆ ಇದುವರೆಗೆ ಅಪರಾಧ ಕಾರ್ಯಗಳ ಕ್ರೈಸ್ತ ವಿರೋಧಿಯನ್ನು ತಡೆಗಟ್ಟುವ ಒಳ್ಳೆಯ ಕಾರ್ಯವು ಈ ಲೋಕದವರ ಉತ್ಸಾಹದಿಂದ ಸೋತು ಹೋಗಿದೆ ಮತ್ತು ಕೂಡಲೇ ಪ್ರೊಟೆಸ್ಟೆಂಟರೆಂದು ಕರೆಯಲ್ಪಟ್ಟವರು ನೂತನ ಸಂಘಟನೆಗಳನ್ನು ರಚಿಸಿಕೊಂಡರು ಅದನ್ನು ಅವರು ಒಟ್ಟಾಗಿ ಸತ್ಯವೆಂದು ಭಾವಿಸಿದರು ಹೀಗಾಗಿ ಅದು ಅನೇಕ ಹಳೆಯ ತಪ್ಪುಗಳನ್ನು ಶಾಶ್ವತಪಡಿಸಿತು ಮತ್ತು ನೂತನವಾದ ಕೆಲ ಕೆಲವನ್ನು ಅದಕ್ಕೆ ಕೂಡಿಸಿತು ಆದಾಗ್ಯೂ ಪ್ರತಿಯೊಂದು ಯಾವುದೇ ಸತ್ಯವನ್ನು ಎತ್ತಿ ಹಿಡಿದು ಮುಂದುವರಿಯಲಿಲ್ಲ ಇದರ ಫಲಿತಾಂಶವು ಸಂಘರ್ಷವುಳ್ಳ ಸಂಪ್ರದಾಯಗಳಿಗೆ ಕಲಬೆರಿಕೆಯುಳ್ಳ ಸತ್ಯವಾಗಿತ್ತು ಮತ್ತು ದೇವರ ವಾಕ್ಯದೊಂದಿಗೆ ಪರಸ್ಪರವಾಗಿ ಸಕಾರಣಗಳೊಂದಿಗೆ ಹೋರಾಡುವುದಾಗಿತ್ತು ಸುಧಾರಣಾ ಯುಗದ ಅನ್ವೇಷಣಾ ಶಕ್ತಿಯು ತ್ವರಿತವಾಗಿ ಬತ್ತಿ ಹೋಯಿತು ಇವುಗಳು ಪಳೆಯುಳಿಕೆಯಾಗಿ ಮತ್ತು ಹಾಗೆಯೇ ಇಂದಿನ ದಿನದವರೆಗೂ ಉಳಿದುಕೊಂಡಿದೆ ವ್ಯವಸ್ಥಿತ ದೈವಶಾಸ್ತ್ರ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಎಂದು ಅವರು ಸಂತೋಷದಿಂದ ಕರೆಯುವ ಈ ತಪ್ಪಾದ ಪದ್ಧತಿಯನ್ನು ಕಟ್ಟಲು ಮತ್ತು ಶಾಶ್ವತಗೊಳಿಸಲು ಸಮಯ ಮತ್ತು ಪ್ರತಿಭೆಗಳನ್ನು ಮುಕ್ತವಾಗಿ ನೀಡಲಾಗಿದೆ ಇತರರು ದೇವರ ವಾಕ್ಯಕ್ಕೆ ಬದಲಾಗಿ ಇವನು ಅಧ್ಯಯನ ಮಾಡುವಂತೆ ಅವರ ಪಂಡಿತರುಗಳು ಬಹಳಷ್ಟು ಬೃಹತ್ ಸಂಪುಟಗಳನ್ನು ಗ್ರಂಥಗಳನ್ನು ಬರೆದಿದ್ದಾರೆ ಈ ಉದ್ದೇಶಕ್ಕಾಗಿ ವೇದ ವಿದ್ಯಾಲಯಗಳು ಸ್ಥಾಪಿತಗೊಂಡಿವೆ ಮತ್ತು ಅವುಗಳು ಧಾರಾಳವಾಗಿ ಸಂಪನ್ನಗೊಂಡಿವೆ ಇದರಿಂದ ಯವನಸ್ಥರು ಅವರಲ್ಲಿನ ತಪ್ಪುಗಳಿಂದ ಬೋಧಿಸಲ್ಪಟ್ಟು ಹೊರಗೆ ಹೋಗಿ ಅದನ್ನು ಬೋಧಿಸುವಂತೆ ಮತ್ತು ಜನರನ್ನು ಅದರಲ್ಲಿ ದೃಢೀಕರಿಸುವಂತೆ ಆದೇಶಿಸಲಾಗಿದೆ ಜನರು ಅವರನ್ನು ದೇವರಿಂದ ನೇಮಿತಗೊಂಡ ಸೇವಕರೆಂದು ದೇವರಿಂದ ನೇಮಿತಗೊಂಡ ಅಪೋಸ್ತಲರುಗಳ ವಾರಸುದಾರರೋ ಎಂಬಂತೆ ಗೌರವಿಸಲು ಸೂಚಿಸಲಾಗಿದೆ ಮಾತ್ರವಲ್ಲದೆ ಸದ್ಗುಣವುಳ್ಳ ಬೆರೋಯಾದವರು ಪೌಲನ ಆದೇಶಗಳಲ್ಲಿ ಸತ್ಯವನ್ನು ದೇವರ ವಾಕ್ಯದೊಂದಿಗೆ ಪರಿಶೀಲಿಸಿ ಅರಿತುಕೊಂಡಂತೆ ಇವರುಗಳೂ ಸಹ ಅವನ್ನು ಪರಿಶೀಲಿಸಿ ಸತ್ಯವನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡದಂತೆ ಆದೇಶಿಸಲಾಗಿದೆ ಅಪೋಸ್ತಲರ ಕೃತ್ಯಗಳು ಹದಿನೇಳು ಹನ್ನೊಂದು